ತಗೊಂಡು ಕರೆಕ್ಟಾಗಿ ಕೆಲಸ ಮಾಡಿ, ಮತ್ತು ಎಲ್ಲನೂ ಕೂಡ ಒಂದು ನೇಮ್ನ ನೀವು ಫಿಕ್ಸ್ ಮಾಡಬೇಕಂದ್ರೆ ಗ್ರಿಡ್ಗಳು ಮತ್ತು ಆಸ್ಟ್ರಾಲಜಿ ಜ್ಯೋತಿಷ್ಯ ಗೊತ್ತು, ಯಾವ ಒಂದು ನಂಬರ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೇ ಎಫೆಕ್ಟ್ ಆಗೋದು. ಹೆಸರು ಕೂಡ ಅದೇ ಥರ, ಮೊದಲನೇ ಅಕ್ಷರ ಮಾತು ಜೊತೆ ಆದಮೇಲೆ ಅದನ್ನು ನಂಬರಾಗಿ ಪರಿವರ್ತನೆ ಮಾಡಿದಾಗ ಯಾವ ರೀತಿ, ಸೊ ನಂಬರಾಗಿ ನಾವು ಏನು ಕನ್ವರ್ಟ್ ಮಾಡ್ತೀವಿ ಆಗ ಯಾವ ರೀತಿ ಕೆಲಸ ಮಾಡುತ್ತೆ ನಮಗೆ ಗೊತ್ತಿರಬೇಕು. ಅಷ್ಟು ಗೊತ್ತಿಲ್ಲದೇ ನೇಮ್ ಡಿಸೈನ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಂಡು ನೇಮ್ ಡಿಸೈನ್ ಫೋಕಸ್ ಮಾಡಿ, ಎಲ್ಲನೂ ಇದು ಮಾಡಿ. ಏನಕ್ಕಂದರೆ ಪೇರೆಂಟ್ಸು ಏನು ಮಾಡಿಲ್ಲ ಅಂದರೆ ಇದೊಂದನ್ನು ಮಾಡ್ತೀರಾ. ನನ್ನ ಕಡೆಯಿಂದ ಬಂದು ಪೇರೆಂಟ್ಸ್ಗಳಿಗೆ ಇದು ಏನು ಹುಡುಕ್ತಾ ಇರ್ತಾರೆ ಹೆಸರು, ಅದು ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಯಾರು ಪರ ಯಾರು ಅಗೇನ್ಸ್ಟ್ ಏನೂ ಅಲ್ಲ, ನೀವು ಎಲ್ಲ ಕಲ್ತರೂ ಕೂಡ ಮಿಸ್ಟೇಕ್ಗಳು ಮಾಡ್ತಾನೆ ಇರ್ತೀರ. ಅದರಲ್ಲಿ ನೇಮ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಯೂಸ್ ಮಾಡ್ತೀರ ನೇಮ್ ಹೆಸರಿಂದ ನಿಜವಾಗ್ಲೂ ಇಷ್ಟೊಂದೆಲ್ಲ ಎಫೆಕ್ಟ್ ಆಗುತ್ತಾ ಅನ್ನೋದಕ್ಕೆ ಏನು ನಿಮ್ಮ ಹೆಸರು ಅಕ್ಷರಗಳಿವೆ ಅದನ್ನೊಂದ್ಸಲ ಓದಿ ನಿಮಗೆ ಗೊತ್ತಾಗುತ್ತೆ. ಏನಕ್ಕೆ ಇಷ್ಟೊಂದು ಗೊತ್ತಿರಬೇಕು, ನಾ ಬೇಸಿಕ್ ಕ್ಲಾಸ್ ಆಮೇಲೆ ಯಾರು ಕೇಳ್ತೀರಿ ಅದೊಂದು ಫ್ರೀ ಕ್ಲಾಸ್ ಮಾಡಿ ಫ್ರೀ ಕ್ಲಾಸ್ ಮಾಡಿ ಅಂತ. ಫ್ರೀ ಕ್ಲಾಸಲ್ಲಿ ಇಷ್ಟೇ ಹೇಳೋದು ನಾವು, ಪ್ರಾಕ್ಟೀಸ್ ಮೇಲೆ ಫೋಕಸ್.